ಹಿಂದೂ ಕ್ಯಾಲೆಂಡರಿನ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ. ಈ ದಿನ ಪುಣ್ಯಕ್ಷೇತ್ರದ ಪುಷ್ಕರಣಿ ನದಿ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ಪ್ರತೀತಿ ಇದೆ. ಹೀಗಾಗಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣದಲ್ಲಿ ಕಾಡಿನ ಮಧ್ಯೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾದರೆ ಯಾವುದು ಇದು ಪ್ರವಾಸಿ ತಾಣ, ಏನಿದು ಹಬ್ಬ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಉಡುಪಿ ಜಿಲ್ಲೆಯಲ್ಲಿ ದೈವದೇವರುಗಳ ಗುಡಿ ಮಂದಿರಗಳಿಗೇನು ಕೊರತೆ ಇಲ್ಲ. ಇಲ್ಲಿ ಆಚರಣೆಗಳು ಕೂಡ ರಾಜ್ಯದ ಇತರೆಡೆಗೆ ಹೋಲಿಸಿದರೆ ಕೊಂಚ ವಿಭಿನ್ನ ಮತ್ತು ವಿಶಿಷ್ಟ ಎಂದರೆ ತಪ್ಪಾಗಲಾರದು. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ವ್ಯಾಪ್ತಿಯಲ್ಲಿ ಸಾಕಷ್ಟು ಐತಿಹ್ಯಗಳಿರುವ ಸ್ಥಳಗಳಿವೆ. ಅದರಲ್ಲೂ ಬಹುಮುಖ್ಯವಾಗಿ ಗುರುತಿಸಿಕೊಂಡಿರುವುದು ಜೋಮ್ಲು ತೀರ್ಥ. ಸನಾತನ ಭಾರತೀಯ ಪರ್ವಕಾಲಗಳಲ್ಲಿ ಉತ್ತರಾಯಣ ಪರ್ವಕಾಲ ಅತ್ಯಂತ ಪುಣ್ಯಕಾಲವಾಗಿತ್ತು. ಮಕರ ಸಂಕ್ರಮಣದಿಂದ ಆರಂಭಗೊಂಡು ಕರ್ಕಾಟಕ ಸಂಕ್ರಮಣದವರೆಗಿನ ಕಾಲವನ್ನು ಉತ್ತರಾಯಣ, ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗಿನ ಕಾಲವನ್ನು ದಕ್ಷಿಣಾಯಣ ಕಾಲ ಎನ್ನುತ್ತಾರೆ. ಮುಂಬರುವ ಮಕರ ಸಂಕ್ರಾಂತಿಯಿಂದ ದಕ್ಷಿಣಾಯಣ ಕಾಲ ಮುಗಿದು ಉತ್ತರಾಯಣ ಕಾಲ ಆರಂಭವಾಗುವುದರಿಂದ ಎಳ್ಳಮಾವಾಸ್ಯೆ ದಿನ ಪುಣ್ಯಸ್ಥಳಗಳಲ್ಲಿ ತೀರ್ಥಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಎಳ್ಳಮಾವಾಸ್ಯೆಯ ದಿನದಂದು ಜೋಮ್ಲು ತೀರ್ಥದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಹೆಬ್ರಿ ಚಾರ ಸಮೀಪದಲ್ಲಿರುವ ಈ ಜೋಮ್ಲು ತೀರ್ಥ ನೈಸರ್ಗಿಕವಾಗಿ ಕಲ್ಲು ಬಂಡೆಗಳ ನಡುವೆ ಹರಿಯುವ ಸೀತಾ ನದಿಯಿಂದ ಸೃಷ್ಟಿಯಾದ ತಾಣ. ಹಿಂದೆ ಋಷಿಮುನಿಗಳು ಇದೇ ಸ್ಥಳದಲ್ಲಿ ಧ್ಯಾನ ಮಾಡಿದ್ದಾರೆ ಎನ್ನುವ ಐತಿಹ್ಯ ಹೊಂದಿರುವ ಸ್ಥಳ. ದಟ್ಟಕಾಡಿನ ಮಧ್ಯೆ ಇರುವ ಈ ಜೋಮ್ಲು ತೀರ್ಥಕ್ಕೆ ಪ್ರತಿ ವರ್ಷ ಎಳ್ಳಮಾವಾಸ್ಯೆಯಂದು ಸಾವಿರಾರು ಭಕ್ತರು ಬಂದು ತೀರ್ಥಸ್ನಾನ ಮಾಡಿ ತೆರಳುತ್ತಾರೆ. ಜೋಮ್ಲು ತೀರ್ಥದ ತಟದಲ್ಲಿ ಜೋಮ್ಲು ಬೊಬ್ಬಯ್ಯ ದೈವವಿದ್ದು ತೀರ್ಥಸ್ನಾನ ಮಾಡಿ ಬಂದ ಭಕ್ತರು ಇಲ್ಲಿ ಹಣ್ಣುಕಾಯಿ ಅರ್ಪಿಸಿ ತೆರಳುವುದು ವಾಡಿಕೆ. ಕೊರಕಲು ಮಧ್ಯೆ ಹರಿಯುವ ನದಿಯ ನೀರು ಕೆಳಕ್ಕೆ ಜಿಗಿಯುವ ನೀರಿನಲ್ಲಿ ತೀರ್ಥಸ್ನಾನ ಮಾಡಲು ದೂರ ದೂರದಿಂದಲೂ ಭಕ್ತರು ಆಗಮಿಸುತ್ತಾರೆ. ಹೀಗಾಗಿ ಪ್ರತಿ ವರ್ಷ ಇಲ್ಲಿ ಎಳ್ಳು ಅಮಾವಾಸ್ಯೆ ಬಂತು ಎಂದರೆ ಸಾಕು, ಕಾಡಿನ ಮಧ್ಯೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುತ್ತದೆ. ಶ್ರೀ ಕ್ಷೇತ್ರ ಜೋಮ್ಲು ಬೊಬ್ಬರಿಯ ಸಾನ್ನಿಧ್ಯ ಚಾರ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ. ಚಾರ ಪಂಚಾಯಿತಿಗೆ ಮಾತ್ರ ಸೀಮಿತವಲ್ಲದೆ ಒಂದು 3-4 ಗ್ರಾಮಗಳನ್ನು ಒಗ್ಗಡಿಸುವಂತಹ ಒಂದು ಕೇಂದ್ರ. ಇಲ್ಲಿ ವಿಶೇಷವಾಗಿ ತೀರ್ಥಸ್ಥಾನ ಒಬ್ಬರಿನ ಸಾನ್ನಿಧ್ಯ ಇದೆ. ಪಕ್ಕದಲ್ಲಿ ಉಳಿದ ಸಾನ್ನಿಧ್ಯ ದೇವರುಗಳ ಗುಡಿಗಳು ಇದ್ದಾವೆ. ಹಾಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ಬಹಳ ವಿಜೃಂಭಣೆಯಿಂದ, ಹಾಗೂ ಪ್ರತಿ ವರ್ಷ 5,000-6,000 ಜನ ಅನ್ನ ಸಂತರ್ಪಣೆ ಸೇವೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ತೀರ್ಥಸ್ನಾನ ಮಾಡುವಂತಹ ವ್ಯವಸ್ಥೆ, ಏಣಿ ಕೊಂಡ್ಲಿಗೆ ಸ್ನಾನ, ಕೊಂಡ್ಲು ಅಂತಿದೆ, ಆ ಕೊಂಡ್ಲು ಜಾಗದಲ್ಲಿ ಏಣಿಯನ್ನಿಟ್ಟು ಏಣಿಯಲ್ಲಿ ಸ್ನಾನ ಮಾಡಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ಸ್ವೀಕರಣೆ ಮಾಡಿ, ಅನ್ನ ಪ್ರಸಾದವನ್ನು ಸ್ವೀಕರಣೆ ಮಾಡಿ ಹೋಗುವಂತಹ ವ್ಯವಸ್ಥೆಯನ್ನ ನಾವೆಲ್ಲರೂ ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಇಲ್ಲಿನ ದಾನಿಗಳ ಮುಖ್ಯನ ನಡೀತೀವಿ. ಏನು ವಿಶೇಷ ಇಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ ಮತ್ತು ಬೊಬ್ಬರಿನ ವಿಶೇಷತೆ? ಬೊಬ್ಬರಿನ ವಿಶೇಷತೆ ಅಂತ ಹೇಳಿದ್ರೆ, ಬೊಬ್ಬರಿನ ನಮ್ಮೂರಿನಲ್ಲಿ ಒಂದು ಮಾತಿದೆ, ಬೊಬ್ಬರಿನ ಕಡುಬು, ಬೊಬ್ಬರಿನ ಸೇವೆ. ಹಾಗೆ ಬೊಬ್ಬರಿನ ತೀರ್ಥಸ್ನಾನ ಮಾಡಿದ್ರೆ ಪಾಪಗಳು, ಕಾಯಿಲೆಗಳು, ಯಾವುದೇ ಪಾಪಕರ್ಮಗಳಿಗೆ ಮುಕ್ತಿ ಸಿಗ್ತದೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಇದು ಅದನ್ನು ಹಿಂದಿನ ಸಂಪ್ರದಾಯ ಇದೆ. ಹಾಗೆ ಈ ಜಾಗವು ರಕ್ಷಿತಾರಣ್ಯ ಅಭಯಾರಣ್ಯದ ಒಳಗಡೆ ಇದ್ದ ಕಾರಣ ಇದಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಆರ್ಟಿಕಲ್ ಪ್ರಕಾರ, ವೈಲ್ಡ್ ಲೈಫ್ ಆರ್ಟಿಕಲ್ ಪ್ರಕಾರ ಬ್ರಿಟಿಷರ ಸರ್ಕಾರದ ಹಿಂದಿನ ಕಾಲದಲ್ಲಿ ಈ ಜಾಗಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಹೆಬ್ರಿ ತಾಲೂಕಿನ ಚಾರ ಗ್ರಾಮದ ಜುಮ್ಲು ತೀರ್ಥ, ಇಲ್ಲಿ ಪವಿತ್ರ ಒಂದು ಎಳ್ಳಮಾವಾಸ್ಯೆಯ ಬಳಿಕ ಪವಿತ್ರ ತೀರ್ಥ ಸ್ನಾನ ಅನ್ನುವಂಥದ್ದು ಅತ್ಯಂತ ಪುರಾತನವಾದಂಥದ್ದು. ಇದನ್ನು ಈಗಾಗಲೇ ಸಮಿತಿಯು ಜೀರ್ಣೋದ್ಧಾರ ಮಾಡಿ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ತುಂಬ ಒಂದು ಒಳ್ಳೆಯ ಸಾನ್ನಿಧ್ಯ ಕ್ಷೇತ್ರ, ಅಲ್ಲದೆ ಋಷಿಮುನಿಗಳು ತಪಸ್ಸು ಮಾಡಿದಂಥ ಕ್ಷೇತ್ರ, ಭಕ್ತರೆಲ್ಲರೂ ಬಂದು ಪಾವನರಾಗ್ತಾ ಇದ್ದಾರೆ. ನಾನು ಎಲ್ಲರ ಹತ್ರ ಒಂದು ಕೋರಿಕೆ, ಎಲ್ಲ ಸಮಾಜದಲ್ಲಿ ಮತ್ತು ಸರ್ಕಾರದಲ್ಲಿ ಇವತ್ತು ತೀರ್ಥಕ್ಷೇತ್ರಗಳೆಲ್ಲವೂ ಒಂದು ಪ್ರವಾಸಿ ಕೇಂದ್ರಗಳಾಗ್ತಾ ಇದೆ. ಅಲ್ಲದೆ ತೀರ್ಥಕ್ಷೇತ್ರದ ಬಳಿಯಲ್ಲಿ ರಿಸೋರ್ಟ್ ಇತ್ಯಾದಿಗಳನ್ನು ತೆಗೆದೊಂದು ರಿಸೋರ್ಟ್ ಸ್ಥಾಪನೆ ಮಾಡುವಂಥ, ಗೆಸ್ಟ್ ಹೌಸ್ ಸ್ಥಾಪನೆ ಮಾಡುವಂಥ ಒಂದು ಬಾಟನ್ ಟಚ್ಗೋದು ಆಧುನೀಕರಣ ವ್ಯವಸ್ಥೆಯಲ್ಲಿ ಹಾಳು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇಂಥ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು
ಇಂದಿಗೂ ರಿಸೋರ್ಟ್ ಕೇಂದ್ರಗಳಲ್ಲ, ಅದು ತಪೋಭೂಮಿಗಳು, ಅಲ್ಲದೊಂದು ಆಧ್ಯಾತ್ಮಿಕ ಜಾಗೃತ ಸ್ಥಳಗಳು. ಇದನ್ನು ಹಾಗೆಯೇ ಉಳಿಸಿ ಬೆಳೆಸುವಂತಹ ದೊಡ್ಡ ಕರ್ತವ್ಯ ನಮ್ಮ ಸಮಾಜದ ಮೇಲಿದೆ. ಅದಕ್ಕೆ ಸಂಘಟನೆಗಳು ಎಲ್ಲ ಸಮಾಜ ಒಂದು ಅದಕ್ಕೆ ಪ್ರಯತ್ನ ಮಾಡಬೇಕು. ಎಂದಿಗೂ ಇದನ್ನೊಂದು ಆಧುನಿಕತೆಯ ಕಡೆಗೆ ಕೊಂಡೋಗದೆ ಅದನ್ನೊಂದು ತಪೋಶಕ್ತಿ ತಪೋಭೂಮಿ ಒಂದು ಜಾಗೃತ ಸ್ಥಳವಾಗಿ ಅದನ್ನು ಸಂರಕ್ಷಿಸುವಂತಹ ದೊಡ್ಡ ಕಾರ್ಯ ನಮ್ಮ ಮೇಲೆ ಇದೆ. ಇದು ಮುದ್ದೂರಿನಲ್ಲಿರುವಂತಹ ಕುಗ್ರಾಮ, ತುಂಬಾ ಕಾಡಿನೊಳಗೆ ಬಂದು ನಿಮ್ಗೆ ಈ ಪರಿಸರ ಕೂಡ ಅಚ್ಚರಿ ಮೂಡುವಂತ ಸ್ಥಳ ಇದು. ನೀವು ಇಲ್ಲಿ ದೇವರ ಕೃಪೆಗೆ ಬಂದು ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೋಗ ರುಜಿನಗಳಿರಲಿ ಇಲ್ಲಿ ಬಂದು ವಾಸಿಯಾಗುವಂತಹ ಸ್ಥಳ ಇದು. ನಿಮ್ಮ ಪಾಪಕರ ಕರ್ಮಗಳನ್ನು ತೊಳೆಯುವಂತ ಸ್ಥಳ ಇದು. ಯಾಕಂತ ಹೇಳಿದ್ರೆ ನೀವು ಋಷಿಮುನಿಗಳು ಸ್ನಾನ ಮಾಡಿ ತಪಸ್ಸು ಮಾಡಿರುವಂತ ಪುಣ್ಯ ಕ್ಷೇತ್ರ ಇದು. ಇಲ್ಲಿ ನೀವು ಬಂದು ನಿಮ್ಮ ಕಷ್ಟಗಳನ್ನ ದೇವರಲ್ಲಿ ಕೇಳಿಕೊಳ್ಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ಪರಿಹಾರವನ್ನು ನೀಡುತ್ತಾರೆ. ಹಾಗೆಯೇ ಮುಂದಿನ ವರ್ಷಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹುಡುಕಿಕೊಂಡು ಈ ಸ್ಥಳ ಇಲ್ಲಿ ಅಂತ ಹುಡುಕಿಕೊಂಡು ನೀವು ಇಲ್ಲಿಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಬೊಬ್ಬರ್ಯ ದೇವರ ಕೃಪೆಗೆ ಪಾತ್ರರಾಗಿ ಅನ್ನ ಸಂತರ್ಪಣೆ ಕೂಡ ಇದೆ. ನಿಮ್ಗೆ ಇಲ್ಲಿ ಬಂದ್ರೆ ವಿಶಾಲವಂದ್ರೆ ತುಂಬಾ ವಿಶಾಲವಾದಂತ ಸ್ಥಳ ಇದು. ನೀವು ಮೋಜು ಮಸ್ತಿ ಅಂತ ಹೇಳಿ ಬಂದು ಬರಬೇಡಿ. ಪುಣ್ಯಕ್ಷೇತ್ರ, ಧಾರ್ಮಿಕ ಶಕ್ತಿ ಅಂತ ಹೇಳಿ ನಂಬಿಕೊಂಡು ಬಂದ್ರೆ ಬೊಬ್ಬರ್ಯ ದೇವರು ಗ್ಯಾರಂಟಿ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಕೊಮ್ಲು ತೀರ್ಥ ಕೇವಲ ತೀರ್ಥಕ್ಷೇತ್ರವಾಗಿ ಗುರುತಿಸಿಕೊಳ್ಳದೆ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಇಲ್ಲಿ ಬರುವ ಪ್ರವಾಸಿಗರು ಸೆಲ್ಫಿ ಹುಚ್ಚಿನಿಂದಾಗಿ ಸಾವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕೆಲವು ವರ್ಷಗಳಿಂದ ಕೇವಲ ಎಳ್ಳಮಾವಾಸ್ಯೆ ಹಬ್ಬಕ್ಕಾಗಿ ಮಾತ್ರ ಇಲ್ಲಿ ತೀರ್ಥಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಒಟ್ಟಾರೆಯಾಗಿ ಕಾಡಿನ ಮಧ್ಯೆ ನಡೆಯುವ ಈ ಜಾತ್ರೆ ನೋಡಲು ಬಲು ಸೊಗಸು. ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿ ಅನ್ನದಾನ ಸೇವೆಯ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿರುವುದು ಇಲ್ಲಿನ ಭಕ್ತರಿಗೆ ಸಂತಸ ನೀಡುತ್ತಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.